ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕಾರ್ಖಾನೆಗಳಲ್ಲಿ ಕಾರ್ಮಿಕರು ದುಡಿಯುವ ಅವಧಿ ಹೆಚ್ಚಿರುವ ವಿಧೇಯಕ ಪಾಸ್ ಪಡೆಯಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಕಾರ್ಮಿಕರು ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಕಾರ್ಖಾನೆ ಕಾಯ್ದೆಗೆ ಕಾರ್ಮಿಕ ವಿರೋಧಿ ತಿದ್ದುಪಡಿ ಮಾಡಿ ದುಡಿಯುವ ಅವಧಿಯನ್ನ 9 ರಿಂದ 12 ಗಂಟೆಗೆ ಹೆಚ್ಚಳ ಮಾಡಿರುವುದನ್ನ ಕಾರ್ಮಿಕರು ವಿರೋಧಿಸಿ ಸಿಐಟಿಯು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಕಾರ್ಮಿಕರು ವಿಧೇಯಕ ಪ್ರತಿ ಸುಟ್ಟು ಪ್ರತಿಭಟಿಸಿದರು. ವಾರಕ್ಕೆ 35 ಗಂಟೆ ಕೆಲಸ ಅವಧಿ ನಿಗದಿ ಆಗಲೇಬೇಕು. 12 ಗಂಟೆ ದುಡಿಮೆ ಬೇಡವೇ ಬೇಡ. ಸಿಐಟಿಯು ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್ ಮಾತನಾಡಿ, ಕಾರ್ಮಿಕರನ್ನ ದಿನಕ್ಕೆ 12 ಗಂಟೆ ದುಡಿಸಿಕೊಳ್ಳುವುದು ಜೀತನಂತಿದೆ. ಸರ್ಕಾರ ಕೂಡಲೇ ಈ ವಿಧೇಯಕ ಹಿಂದಕ್ಕೆ ಪಡೆಯಬೇಕು ಅಂತ ಒತ್ತಾಯಿಸಿದ್ರು. ಹೋಗಿದ್ರು ಪೊಲೀಸರು, ಯಾರು ಬರ್ಲಿಲ್ಲ. ನಾವು ನಿಂತ್ಕೊಂಡು ಅವ್ರ ನ್ಯಾಯಯುತವಾದಂತ ಬೇಡಿಕೆ ಈಡೇರಬೇಕು ಅಂತ ಹೇಳಿ ನಾವು ಕೆಲವರು ಇಲ್ಲಿ ಡಿಸಿ ಆಫೀಸ್ನಿಂದ ಬಂದಿದ್ವಿ. DYSP ಅವರು ಪೊಲೀಸರು ನಮ್ಮನ್ನ ಕೂಬಡ್ರಪ್ಪ ಎತ್ತಾಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಹಿಂಗಿದೆ ದೇಶದ ಸ್ಥಿತಿ ಪಾಪ. ಇವತ್ತು ಸರ್ಕಾರಿ ನೌಕರರು ಮಾಡ್ತಿರುವಂತ ಮುಷ್ಕರಕ್ಕೆ ನಮ್ ಬೆಂಬಲ ಇದೆ. ಅದು ಮ್ಯಾಚ್ ಫಿಕ್ಸಿಂಗ್ ಮುಷ್ಕರನ ಅಂತ ಹೇಳಿ ಡೌಟ್ ಬರಂಗಿದೆ. 17% ಫಸ್ಟೇನೆ ಮಾತಾಡ್ಕೊಂಡು ಈಗೇನು ಇದು ಮಾಡಿದಂಗೆ. ಆದ್ರೆ ಹಳೆ ಪಿಂಚಣಿ ಯೋಜನೆಗೆ ಬಂದಿಲ್ಲ. ಇನ್ನು ಈ ಕಾಯ್ದೆಯ ತಿದ್ದುಪಡಿಗೆ ಸಂಬಂಧಪಟ್ಟಂಗೆ ವಿರೋಧ ಪಕ್ಷ ಏನ್ ಮಾಡ್ತಾ ಇದೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷ ವಿಧಾನಸಭೆಯಲ್ಲಿ ಅಧಿಕೃತವಾಗಿ ವಿರೋಧ ಪಕ್ಷ, JDSನವರು ವಿರೋಧ ಪಕ್ಷದವರು. ಈ ಹಿಂದೆ ಸುಗ್ರೀವಾಜ್ಞೆ ಮೂಲಕ ಇದೇ ವಿಧೇಯಕವನ್ನ ಜಾರಿಗೆ ತಂದಾಗ ಈ ಎರಡೂ ಪಕ್ಷಗಳು ವಿರೋಧ ಮಾಡಿದ್ರಿಂದಾಗಿ ವಿಧೇಯಕ ಬಿದ್ದೋಗಿತ್ತು. ಈಗ ಎರಡೂ ಪಕ್ಷಗಳು ಇದ್ರ ಬಗ್ಗೆ ಮಾತೇ ಆಡ್ತಾ ಇಲ್ಲ. ನಾಳೆ ಎಲೆಕ್ಷನ್ ಬಂದ್ರೆ ಕಾಂಗ್ರೆಸ್, BJP, JDS ಅಂತೇಳಿ ನಾವು ನಮ್ಮ ಕಾರ್ಮಿಕರು ಅವ್ರವ್ರಿಗೆ ಇಷ್ಟವಾದ ಪಕ್ಷಕ್ಕೆ ಓಟ್ ಹಾಕ್ಬೇಕಲ್ಲ. ಮೂರು ಪಕ್ಷದವರು 12 ಗಂಟೆ ದುಡಿಸ್ಕೊಳ್ಳುವಂತ ವಿಚಾರದಲ್ಲಿ ಯಾಕೆ ಸ್ವಾಮಿ ಬಾಯಿ ಬಿಡ್ತಿಲ್ಲ ಅಂತೇಳಿ ಈ ಬಹಿರಂಗ ಸಭೆಯ ಮೂಲಕ ವಿನಮ್ರವಾಗಿ ಕೇಳ್ತೇನೆ. ಒಂದ್ ಪಕ್ಷಕ್ಕೆ ಕೇಳಂಗಿಲ್ಲ, ಯಾಕೆಂದ್ರೆ ಅವರೇನೆ ಇದನ್ನ ತಂದಿರೋದು. ಇನ್ನೆರಡು ಪಕ್ಷಗಳು ಏನ್ ಹೇಳ್ತೀರಿ? ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಯಾವ ಸಿಬ್ಬಂದಿ ಇರಲಿಲ್ಲ. DYSP ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು. ಸಿಐಟಿಯು ಕಾರ್ಯದರ್ಶಿ NK ಸುಬ್ರಹ್ಮಣ್ಯ, ಸಹ ಕಾರ್ಯದರ್ಶಿ ರಂಗದಾಮಯ್ಯ ಹಾಗೂ ವಿವಿಧ ಕಾರ್ಖಾನೆಗಳ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಮಣ್ಣೆರಾಜು, ಅಮೋಘ TV, ತುಮಕೂರು. March 5ರಂದು ತುಮಕೂರಿಗೆ CM ಆಗಮಿಸಲಿದ್ದು ಈ ಕುರಿತಂತೆ ನಗರದ ಶಾಸಕ JB ಜ್ಯೋತಿಗಣೇಶ್ ಪೂರ್ವಭಾವಿ ಸಭೆ ನಡೆಸಿದ್ರು. ನೂತನವಾಗಿ ನವೀಕರಣಗೊಂಡಿರುವ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ March 5ರಂದು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಶಾಸಕ JB ಜ್ಯೋತಿಗಣೇಶ್ ತಿಳಿಸಿದ್ರು. ಹಾಗಾಗಿ ಈ ಬಗ್ಗೆ ಕ್ರೀಡಾಂಗಣವನ್ನ ಪರಿಶೀಲಿಸಿ ಉದ್ಘಾಟನೆಯ ಸಿದ್ಧತೆಗಳ ಬಗ್ಗೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ರು. ನ್ಯೂಸ್ ಡೆಸ್ಕ್ ಬ್ಯೂರೋ, ಅಮೋಘ TV, ತುಮಕೂರು. 5ನೇ ತಾರೀಕು ಭಾನುವಾರ ಮಾರ್ಚಲ್ಲಿ ತುಮಕೂರಿಗೆ ಒಂದು ದೊಡ್ಡ ಕೊಡುಗೆ ಸ್ಮಾರ್ಟ್ ಸಿಟಿಯಿಂದ ಆಗಿರುವಂಥ ಸ್ಟೇಡಿಯಂ ಏನಿದೆ, ಮಹಾತ್ಮ ಗಾಂಧಿ ಸ್ಟೇಡಿಯಮನ ಲೋಕಾರ್ಪಣೆಯನ್ನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು 5ನೇ ತಾರೀಕು ಭಾನುವಾರ ಮಾರ್ಚು ಮಧ್ಯಾಹ್ನ ಮಾಡಲಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಪ್ರೊಫೆಷ್ನಲ್ ಕ್ರೀಡಾಪಟುಗಳನ್ನ ಇಲ್ಲೇನಿದ್ದಾರೆ ಇನ್ಫಾರ್ಮಲ್ ಆಗಿ ಸುಮ್ಮನೆ ಹಿಂಗೆ ಕರೆದಿದ್ದೀವಿ. ಇವತ್ತು ಅವತ್ತು ಎಲ್ಲರೂ ಕೂಡ ಕ್ರೀಡಾಪಟುಗಳು ಬಂದು ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ಇವತ್ತು ಇಲ್ಲಿರುವಂಥ ಎಲ್ಲ ಸೀನಿಯರ್ ಕ್ರೀಡಾಪಟುಗಳಿರ್ಬೋದು, ಕೋಚಸ್ ಇರ್ಬೋದು, ಮತ್ತು ಎಲ್ಲರನ್ನೂ ಕೂಡ ಸಮ್ಮುಖದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇನ್ಫಾರ್ಮಲ್ ಆಗಿ ಮಾತಾಡಿದ್ದೀವಿ. ಇದೊಂದು ತುಮಕೂರಿಗೆ ಒಂದು ದೊಡ್ಡ ಕೊಡುಗೆ. ಇಡೀ ನ್ಯಾಷನಲ್ ಲೆವೆಲ್ ಒಂದು ಸ್ಟೇಡಿಯಮ್ಮು ನಮಗೆ ತುಮಕೂರಿಗೆ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆ ನರೇಂದ್ರ ಮೋದಿಯವರಿಂದ ಸಿಕ್ಕಿರುವಂಥದ್ದು, ಅದನ್ನು ನಮ್ಮ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು ಇನಾಗ್ರೇಟ್ ಮಾಡ್ತಿರೋಂಥ ತುಮಕೂರಿಗೆ ಒಂದು ಭಾಗ್ಯ. ಮತ್ತು ಕ್ರೀಡಾಪಟುಗಳಿಗೆ, ಪ್ರೊಫೆಷ್ನಲ್ ಕ್ರೀಡಾಪಟುಗಳಿಗೆ ಪ್ರಾಕ್ಟೀಸ್ ಮಾಡಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾರ ಮುಂದೆ ಅವರು ಸಾಧನೆ ಮಾಡೋದಕ್ಕೆ ಇದು ಉತ್ತಮವಾದಂಥ ಒಂದು ವಾತಾವರಣವುಳ್ಳ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದರಿಂದ 5ನೇ ತಾರೀಕು ಬರುವಂಥ ಒಂದು ಇನಾಗ್ರೇಷನಲ್ಲಿ ಎಲ್ಲ ಕ್ರೀಡಾಪಟುಗಳು ಕೂಡ ಬಂದು ಅವತ್ತು ಗೌರವ ಸಲ್ಲಿಸಬೇಕು ಅಂತೇಳಿ ನಾನು ಇವತ್ತು ಮನವಿ ಮಾಡ್ತೀನಿ. ಸರ್, ಸ್ಟೇಡಿಯಂ ಜೊತೆ ಸ್ಮಾರ್ಟ್ ಸಿಟಿಯಲ್ಲಿ ಆಗಿರುವಂಥ ಒಂದು 500-600 ಕೋಟಿ ಕಾಮಗಾರಿಗಳೆಲ್ಲರೂ ಕೂಡ ಇನಾಗ್ರೇಟ್ ಆಗ್ತದೆ. ಆದರೆ ಫಿಸಿಕಲಾಗಿ ಬರುವಂಥದ್ದು ಕೆಲವುದಕ್ಕೆ ಮಾತ್ರ, ಅದರಲ್ಲಿ ಸ್ಟೇಡಿಯಮ್ ಅಂತೂ ಪಕ್ಕ ಅಷ್ಟಂತೂ ಹೇಳ್ತೀನಿ. ಮಿಕ್ಕಿದ್ದು ಸಮಾವೇಶ ಬೇರೆ ಇದೆ ಫಲಾನುಭವಿಗಳದ್ದು. ಸೊ ಅದರಿಂದ ಸ್ಟೇಡಿಯಮ್ಮು, ಲೈಬ್ರರಿ ಎಲ್ಲ ಇದೆ, ಅಮ್ಮನಿಕೆರೆ ಡ್ರಾಮಾ ಸೆಂಟರು, ಹೆಲ್ತಿಂದು. ಬಟ್ ಮುಖ್ಯವಾಗಿ ಸ್ಟೇಡಿಯಮಿಗೆ ಬರೋದಂತೂ ಪಕ್ಕ. ಮಿಕ್ಕಿದ್ದಕ್ಕೆ ಇನ್ನೂ ಟೈಮು ಅವೆಲ್ಲ ಶೆಡ್ಯೂಲು ಗೊತ್ತಾಗಲ್ಲ. ತುಮಕೂರು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಕಚೇರಿಯ ಸಹಯೋಗದೊಂದಿಗೆ ನಗರದ ಅನನ್ಯ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು.
ನಗರದ ಟೌನ್ ಹಾಲ್ ಸರ್ಕಲ್ನಲ್ಲಿರುವ ಅನನ್ಯ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನ ಆಯೋಜಿಸಿದ್ದು ಸುಮಾರು 30ಕ್ಕೂ ಹೆಚ್ಚಿನ ಕಂಪನಿಗಳು ಮೇಳದಲ್ಲಿ ಭಾಗವಹಿಸಿದ್ವು. ಜಿಲ್ಲೆಯಾದ್ಯಂತ ಇರುವ ಉದ್ಯೋಗಾಸಕ್ತರು ಈ ಮೇಳದಲ್ಲಿ ಭಾಗವಹಿಸಿದ್ರು. ನಿರುದ್ಯೋಗದ ಸಮಸ್ಯೆಯನ್ನ ನಿವಾರಿಸುವ ಸಲುವಾಗಿ ಆಗಾಗ ನಡೆಯುವಂತಹ ಮೇಳಗಳಲ್ಲಿ ಭಾಗವಹಿಸಿ ಅದರ ಸದುಪಯೋಗವನ್ನ ಪಡೆಯಬೇಕು. ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಕಚೇರಿ ವತಿಯಿಂದ ವಿವಿಧ ಉದ್ಯೋಗಗಳಿಗೆ ತರಬೇತಿಯನ್ನ ನೀಡಲಾಗ್ತಾ ಇದೆ ಅಂತ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಕೆ ಶ್ರೀನಿವಾಸ್ ತಿಳಿಸಿದ್ದಾರೆ. ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಈ ಉದ್ಯೋಗ ಮೇಳದಲ್ಲಿ ಸುಮಾರು ಒಂದು 30 ಕಂಪನಿಗಳು ಭಾಗವಹಿಸುತ್ತಿದ್ದು ಬಿಎ ಬಿಕಾಂ ಬಿಎಸ್ಸಿ ಎಂಕಾಂ ಬಿಇ ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಮಕ್ಕಳು ಭಾಗವಹಿಸುತ್ತಿದ್ದಾರೆ. ಅತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗವಹಿಸಿ ಈ ಉದ್ಯೋಗ ಮೇಳದ ಪ್ರಯೋಜನವನ್ನು ಪಡೆಯಬಹುದು. ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಹಲವಾರು ತರಬೇತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ನಡೀತಾ ಇದೆ. ಅದೇ ರೀತಿ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ತರಬೇತಿ ನಡೀತಾ ಇದೆ. ಮುಖ್ಯವಾಗಿ ಇದರಲ್ಲಿ ಹೊಲಿಗೆ ತರಬೇತಿ, ಕಂಪ್ಯೂಟರ್ ತರಬೇತಿ, ಸಾಫ್ಟ್ವೇರ್ ಡೆವಲಪರ್, ವೆಬ್ ಡಿಸೈನರ್, ರೀಟೇಲ್ ಸೇಲ್ಸ್ ಅಸೋಸಿಯೇಟ್ಸ್ ಈ ರೀತಿಯ ತರಬೇತಿಗಳು ನಡೆಯುತ್ತಿದ್ದು ನಮ್ಮನ್ನು ಇಲಾಖೆಯನ್ನು ಸಂಪರ್ಕಿಸಿದರೆ ಹಲವಾರು ತರಬೇತಿ ಕಾರ್ಯಕ್ರಮಗಳಿಗೆ ನಾವು ಸಂಬಂಧಿಸಿದ ತರಬೇತಿ ಸಂಸ್ಥೆಗೆ ಮಕ್ಕಳನ್ನು ನಾವು ರೆಫರ್ ಮಾಡ್ತೀವಿ. ಇದರಲ್ಲಿ ತರಬೇತಿ ಜೊತೆಗೆ ಉದ್ಯೋಗವನ್ನು ಅವಕಾಶವನ್ನು ಕಲ್ಪಿಸಿಕೊಡುವುದು ಈ ಇಲಾಖೆಯ ಮುಖ್ಯ ಉದ್ದೇಶವಾಗಿದೆ. ಈ ದಿನದ ಕಾರ್ಯಕ್ರಮಕ್ಕೆ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನವರು ಸಹಕಾರವನ್ನು ನೀಡುತ್ತಾರೆ. ಅವರ ಎಲ್ಲ ಸಂಪೂರ್ಣ ಮ್ಯಾನೇಜ್ಮೆಂಟ್ಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನ್ಯೂಸ್ ಡೆಸ್ಕ್ ಬ್ಯೂರೋ ಅಮೋಕ್ ಟಿವಿ ತುಮಕೂರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿಯಲ್ಲಿ ಹಂಚಿ ಹೋಗಿರುವ ಕಾಂಗ್ರೆಸ್ ಮತದಾರರನ್ನ ವಾಪಸ್ ಕರೆತಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮರುಸ್ಥಾಪಿಸಿ ಅಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಮುಖಂಡರಿಗೆ ಮನವಿ ಮಾಡಿದ್ರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಮನೆ ಮನೆಗೂ ಪಕ್ಷದ ಮಹತ್ವಾಕಾಂಕ್ಷೆಯ ಯೋಜನೆಗಳಾದ ಗೃಹಲಕ್ಷ್ಮಿ ಕಾರ್ಡ್ ವಿತರಣೆ ಮಾಡಿ ಪ್ರಚಾರ ಮಾಡಿ ಎಂದರು. ಭ್ರಷ್ಟ ಬಿಜೆಪಿ ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದಾರೆ. ಜೆಡಿಎಸ್ ಬಗ್ಗೆ ವಿಶ್ವಾಸ ಕಳೆದುಕೊಂಡಿದ್ದಾರೆ. ಜನಪರ ಆಡಳಿತ ನೀಡುವ ಕಾಂಗ್ರೆಸ್ ಸರ್ಕಾರವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದರು. ವಿಧಾನಸಭಾ ಕ್ಷೇತ್ರದಿಂದಲೂ ನಾವು ಯಾರಿಗೆ ಕಮ್ಮಿ ಇಲ್ಲ ಅಂತೇಳಿ ತಾವು ಎಲ್ಲರೂ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದೀರಾ, ಅದಕ್ಕೆ ಜಿಲ್ಲಾ ಕಾಂಗ್ರೆಸ್ ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಒಂದು ವೇಳೆ ನಿಮ್ಮೆಲ್ಲರಿಗೂ ಇರ್ತಕ್ಕಂಥ ಮಹತ್ವಾಕಾಂಕ್ಷೆ ಏನಂದ್ರೆ ಗ್ರಾಮಾಂತರ ಭಾಗದಲ್ಲಿ ಎಲ್ಲರೂ ಎಂಗಳ ಶಾಸಕರು ಮಾಡ್ಕೊಂತಾರೋ ಅದೇ ರೀತಿ ನಾವು ಕಾಂಗ್ರೆಸ್ ಶಾಸಕರನ್ನ ಮಾಡ್ಕೊಬೇಕು, ಪಕ್ಷ ಬಲವರ್ಧನೆ ಮಾಡಬೇಕು. ನಾವು ಅಧಿಕಾರ ವಂಚಿತರಾಗಿ ಸುಮಾರು 20 ವರ್ಷಗಳಾಗ್ತಾ ಬಂದರು. ನಾವು ಅವತ್ತಿಂದಲೂ ನಾವು ಪಕ್ಷದ ಶಾಸಕರಿಂದಲೇ ತುಂಬ ನೋಡಿದ್ದೀವಿ. ಆಮೇಲೆ ಅಭ್ಯರ್ಥಿಗಳಾಗಿ ಬಂದಂತಹ 2008 ಇರ್ಬೋದು, 13 ಇರ್ಬೋದು, 18 ಇರ್ಬೋದು, ಅವರ್ಯಾರು ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಉಳಿಯಲ್ಲ, ಚುನಾವಣೆ ಮುಗಿಸ್ಕೊಂಡು ಅವ್ರು ಹೊರಟೋಗ್ತಾವ್ರೆ. ಇದೆಲ್ಲ ನಿಮ್ಮ ಒಂದು ದುಗುಡ ದುಮ್ಮಾನ ನೋವು ನಮಗೆಲ್ಲ ಅರ್ಥ ಆಗ್ತದೆ. ಈ ಎಲ್ಲರಿಗೂ ಏನಾದರೂ ಒಂದು ನಾವು ಪರಿಹರಿಸ್ಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದಲೇ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಒಟ್ಟುಗೂಡಿದಾಗೆಲ್ಲ ತುಮಕೂರು ಗ್ರಾಮಾಂತರ ಪರಿಸ್ಥಿತಿ ಏನು ಅಂತ ಅವ್ರ ಮುಂದೆ ಈ ಒಂದು ವಿಷಯ ನಾನು ಯಾವಾಗಲೂ ಪ್ರಸ್ತಾಪ ಮಾಡ್ತಾ ಇದ್ದೆ. ಇನ್ನು ಮಾಜಿ ಶಾಸಕ ಎಚ್ ನಿಂಗಪ್ಪ ಮಾತನಾಡಿ, ಗ್ರಾಮಾಂತರ ಕ್ಷೇತ್ರದ ಹಾಲಿ ಮಾಜಿ ಶಾಸಕರ ಆರ್ಭಟಗಳಿಗೆ ಜನ ಬೇಸತ್ತಿದ್ದಾರೆ. ಸಜ್ಜನ ನಾಯಕರನ್ನ ಬಯಸುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಉತ್ತಮ ನಾಯಕತ್ವ ಇದೆ. ಜನರಿಗೆ ಬೇಕಾದ ಯೋಜನೆಗಳನ್ನ ಪಕ್ಷ ರೂಪಿಸುತ್ತದೆ ಅಂತ ತಿಳಿಸಿದರು. ಇವತ್ತು ಜನ ತುಮಕೂರು ಗ್ರಾಮಾಂತರದಲ್ಲಿ ಬದಲಾವಣೆ ಬಯಸಿದ್ದಾರೆ. ಏನಿವತ್ತು ಜನತಾದಳದ ಶಾಸಕರಿದ್ದಾರೆ, ಬಿಜೆಪಿಯ ಮಾಜಿ ಶಾಸಕರಿದ್ದಾರೆ, ಅವರಿಬ್ಬರ ಜಟಾಪಟಿಯಿಂದ ರೋಸತ್ತಂತ ಜನ ಇವತ್ತು ನಾವು ಕಾಂಗ್ರೆಸ್ ಕೋಟಾಕನ ದಳಕ್ಕೂ ಕೊಟ್ಟು ನೋಡಿದ್ದೀವಿ, ಬಿ ಜೆ ಪಿಗೂ ಕೊಟ್ಟು ನೋಡಿದ್ದೀವಿ. ನಾವು ಭಾಳ ವರ್ಷದಿಂದ ಕಾಂಗ್ರೆಸ್ಸನ್ನು ಇಲ್ಲಿ ಸೋಲಿಸ್ಕೊಂಬಂದಿದ್ದೀವಿ. ಈ ಸರಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಕಾಂಗ್ರೆಸ್ ಮೂಲಕ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಣ, ನಾವು ಕಾಂಗ್ರೆಸ್ ಕೋಟ್ ಕೊಡೋಣ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಕೆಲಸಗಳು ಆಗಿದ್ದಾವೆ. ಉಚಿತವಾಗಿ ಅಕ್ಕಿ 10 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ, ಮತ್ತು ನಾನಾ ಭಾಗ್ಯಗಳನ್ನು ಕೊಟ್ಟು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥದ್ದೆಲ್ಲ ಜನಗಳ ಮನಸ್ಸಿನಲ್ಲಿದೆ. ಜೊತೆಗೆ ಒಂದು ನಿಮಿಷ, ಜೊತೆಗೆ ಇವತ್ತೇನು ಇದ್ದರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಒಳ್ಳೆ ನಾಯಕತ್ವ ಇದೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥದ್ದು,
ಮತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಇಡೀ ಅವರಿಬ್ಬರೂ ಕೂಡ ಇಡೀ ರಾಜ್ಯವನ್ನು ಸುತ್ತತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬಹಳ ಸುಭದ್ರವಾಗಿದೆ ಇವತ್ತು ಗ್ರಾಮಾಂತರದಲ್ಲೂ ಯಾಕೆ ನಾವು ಸುಭದ್ರವಾಗಿ ರೂಪುಗೊಂಡಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಅಲೆ ಇವತ್ತು ಗ್ರಾಮಾಂತರದ ಮೇಲೂ ಬೀಸ್ತಾ ಇದೆ ಜೊತೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ಇನ್ನು ಈ ವೇಳೆ ಕ್ಷೇತ್ರ ಉಸ್ತುವಾರಿ ಕೆಂಪಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಮೂರ್ತಿ ಮುಖಂಡರಾದ ಶ್ರೀನಿವಾಸ್ ರಮೇಶ್ ಕೃಷ್ಣಪ್ಪ ಇತರರು ಭಾಗಿಯಾಗಿದ್ದರು ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೆರಾಜು ಅಮೋಕ್ ಟಿವಿ ತುಮಕೂರು 7ನೇ ವೇತನ ಆಯೋಗ ಜಾರಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರಿ ನೌಕರರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಹಿನ್ನೆಲೆ ವಿವಿಧ ತಾಲೂಕುಗಳಲ್ಲಿ ಮುಷ್ಕರದ ಬಿಸಿ ಹೇಗಿತ್ತು ಈ ಕುರಿತು ವರದಿಯಿದೆ ನೋಡಿ ರಾಜ್ಯ ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟವು ಕರೆ ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರದ ಎಫೆಕ್ಟ್ ಜೋರಾಗಿದ್ದು ರಾಜ್ಯದ ವಿವಿಧ ತಾಲೂಕುಗಳಲ್ಲಿ ಇರುವ ಸರ್ಕಾರಿ ಕಚೇರಿಗಳು ಸಿಬ್ಬಂದಿಗಳಿಲ್ಲದೆ ಬೀಕೋ ಎನ್ನುತ್ತಿದ್ವು ಸರ್ಕಾರಿ ನೌಕರರ ಮುಷ್ಕರ ಹಿನ್ನೆಲೆ ಶಿರಾ ತಾಲೂಕಿನ ಬಹುತೇಕ ಎಲ್ಲಾ ಸರ್ಕಾರಿ ಕಚೇರಿಯ ಸೇವೆಗಳು ಬಂದ್ ಆಗಿದ್ದು ಸಾರ್ವಜನಿಕ ಆರೋಗ್ಯ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ತುರ್ತು ಸೇವೆಗೆ ಮಾತ್ರ ಅವಕಾಶವಿದ್ದು ಸಾಮೂಹಿಕವಾಗಿ ಕೆಲಸಕ್ಕೆ ಗೈರಾಗುವ ಮೂಲಕ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಬೆಂಬಲ ನೀಡಿದ್ದಾರೆ ನೌಕರರ ಮುಷ್ಕರಕ್ಕೆ ಖಾನಾಪುರ ತಾಲೂಕಿನಲ್ಲಿ ಬೆಂಬಲ ದೊರೆತಿದ್ದು ತಾಲೂಕಿನ ಎಲ್ಲಾ ಸರ್ಕಾರಿ ಇಲಾಖೆಗಳು ಬೀಕೋ ಎನ್ನುತ್ತಿದ್ವು ಖಾನಾಪುರ ಸರ್ಕಾರಿ ಆಸ್ಪತ್ರೆ ಮುಂದೆ ಬಾಣಂತಿಯರು ಕೂತಿದ್ದ ದೃಶ್ಯ ಕಂಡು ಬಂದಿದೆ ಇನ್ನು ಶಿಡ್ಲಘಟ್ಟದಲ್ಲಿ ಬಂದ್ ಬಿಸಿ ತಟ್ಟಿದ್ದು ಸರ್ಕಾರಿ ಕಚೇರಿಗಳು ಸಂಪೂರ್ಣ ಖಾಲಿಯಾಗಿದ್ವು ತಾಲೂಕು ಕಚೇರಿ ಉಪನೋಂದಣಿ ಕಚೇರಿ ತೋಟಗಾರಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುತ್ತಿದ್ದರು ದಿನಾಂಕ 1/3/2023 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರ ಅಂತೇಳಿ ಅಂದ್ರೆ ಕರ್ತವ್ಯಕ್ಕೆ ಗೈರಾಜವರಾಗುವ ಮೂಲಕ ಉದಾಹರಣೆ ಕೇಳಿದ್ದಾರೆ ಬಟ್ ನಾವು ವಿಶೇಷ ಸರ್ವಿಸ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಹಾಸ್ಪಿಟ್ಲಲ್ಲಿ ನಾವು ತುರ್ತು ಚಿಕಿತ್ಸೆ ಕೊಡೋದು ನಮ್ಮ ಕರ್ತವ್ಯ ಅದ್ರ ಪ್ರಕಾರ ನಾವು ಬೆಳಗ್ಗೆಯಿಂದ ನಾವು ತುರ್ತು ಬಂದ ತುರ್ತು ರೋಗಿಗಳಿಗೆಲ್ಲರೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ನಾವು ಯಾವುದು ತುರ್ತು ವಿಭಾಗದ ರೋಗಿಗಳಿಗೆ ಯಾವುದು ಬಂದ್ ಮಾಡಿಲ್ಲ ಓಪಿಡಿ ಸೇವೆಗಳು ಬಂದರೂ ಕೂಡ ಅದರಲ್ಲಿ ಸ್ವಲ್ಪ ಓಪಿಡಿ ತುಂಬ ಜ್ವರ ಇರೋ ಅವರಿಗೂ ಕೂಡ ನಾವು ಚಿಕಿತ್ಸೆ ನೀಡ್ತಾ ಇದ್ದೀವಿ ನಾವು ಆರೋಗ್ಯ ಸೇವೆಯಿಂದ ಯಾವ ಯಾರಿಗೂ ಯಾರಿಗೂ ತೊಂದರೆ ಆಗದಂತೆ ಎಲ್ಲರಿಗೂ ಸೇವೆಯನ್ನು ನೀಡ್ತಾ ಇದ್ದೀವಿ ಆಮೇಲೆ ನಮ್ಮ ವೈದ್ಯರು ಕೂಡ ಒಂದು 5-6 ಜನ ಬಂದಿದ್ದಾರೆ ಅವರು ಶಿಫ್ಟ್ ಪ್ರಕಾರ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ಥರ ತುರ್ತು ಸೇವೆಯನ್ನು ನೀಡ್ತಾ ಇದ್ದಾರೆ ಸರ್ ಈಗ ನಿಮ್ಮ ಹಿಂದೆ ಇರತಕ್ಕಂಥ ವಾರ್ಡಲ್ಲಿ ಹುಡುಗರಿಗೆ ಡೆಂಗ್ಯೂ ಜ್ವರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಪೋಷಕರು ಸೊ ಈವರೆಗೂ ಅವ್ರಿಗೆ ಯಾವುದೇ ರೀತಿ ಚಿಕಿತ್ಸೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಚಿಕಿತ್ಸೆ ನೀಡಿದ್ದಾರೆ ಅಡ್ಮಿಷನ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ಚಾರ್ಟ್ ಎಲ್ಲ ಹಾಕಿದ್ದಾರೆ ಅದರ ಪ್ರಕಾರ ಸಿಸ್ಟರ್ಗಳು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ ಸರ್ಕಾರಿ ನೌಕರರ ಪ್ರತಿಭಟನೆಯನ್ನ ಸರ್ಕಾರ ಯಾವ ರೀತಿ ಬಗೆಹರಿಸುತ್ತದೆ ಎಂಬುದು ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ನಾನು ಕುಡುಚಿ ಮತಕ್ಷೇತ್ರದಿಂದಲೇ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಅಂತ ಕುಡುಚಿಯಲ್ಲಿ ಶಾಸಕ ಪಿ ರಾಜೀವ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ರಾಯಭಾಗ ತಾಲೂಕಿನ ಅಲಕನೂರ ಗ್ರಾಮದ ಬೀರಪ್ಪನ ಮಡ್ಡಿಯ ತಮ್ಮ ಕಾರ್ಯಾಲಯದಲ್ಲಿ ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಾನು ಕ್ಷೇತ್ರ ಬದಲಾವಣೆ ಮಾಡುತ್ತೇನೆ ಬೇರೆ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೇನೆ ಎನ್ನುವುದು ಮಾಧ್ಯಮದವರ ಕಲ್ಪನೆ ಮಾತ್ರ ನಾನು ಬೇರೆ ಮತಕ್ಷೇತ್ರದಿಂದ ಸ್ಪರ್ಧಿಸುವುದಿಲ್ಲ ನಾನು ಕೊಡಚಿ ಮತಕ್ಷೇತ್ರದಿಂದಲೇ ಚುನಾವಣೆಗೆ ಸ್ಪರ್ಧಿಸುತ್ತೇನೆಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಬಸನಗೌಡ ಆಸಂಗಿ ಹನುಮಂತ ಯಲಶೆಟ್ಟಿ ಶಿವಾನಂದ ದಳವಾಯಿ ದತ್ತಾ ಸಣ್ಣಕ್ಕಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಹಾದೇವ ಕಾಂಬಳೆ ಅಮೋಕ್ ಟಿವಿ ರಾಯಭಾಗ ನಾನು ಕುಡಚಿ ಮತಕ್ಷೇತ್ರ ನನಗೆ ಜೀವನವನ್ನ ನನಗೆ ಆದರ್ಶವನ್ನ ನನಗೆ ಗುರಿಯನ್ನ ಕೊಟ್ಟಂತಹ ಕ್ಷೇತ್ರ ಇಲ್ಲಿ ಸಿಕ್ಕಂತಹ ಪ್ರೀತಿ ವಿಶ್ವಾಸ ನಾನು ಪಡೆದಂತಹ ಮಮತೆ ಅಕ್ಕರೆ ಬಹುತೇಕ ಯಾವ ರಾಜಕಾರಣಿಗೂ ಇಷ್ಟು ಸಿಗೋದಿಲ್ಲ ಆ ದೃಷ್ಟಿಯಲ್ಲಿ ನಾನು ಬಹಳ ಪುಣ್ಯವಂತ ಹಾಗಾಗಿ ಕುಡಚಿ ಜನತೆಗೆ ನಾನು ಆಭಾರಿಯಾಗಿದ್ದಾರೆ ಸೊ ಸಂಘ ಪರಿವಾರ ಸಂಘದ ಪ್ರಮುಖರು
ಎಲ್ಲ ಹಂತದಲ್ಲಿಯೂ ಕೂಡ ನನಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸಂಘ ಪರಿವಾರ ರಾಷ್ಟ್ರ ಪ್ರೇಮವನ್ನು ರಾಷ್ಟ್ರೀಯತೆಗಾಗಿ ಬದುಕುವುದನ್ನು ನನಗೆ ಕಲಿಸ್ಕೊಟ್ಟಿದೆ. ಸೊ ಅವರು ಹಾಕಿದಂತಹ ಮಾರ್ಗದಲ್ಲಿ ನಡೆಯೋದಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಇದೆ. ಅದಕ್ಕೆ ನಾನು ಸ್ಪಷ್ಟವಾದಂತಹ ತೆರೆ ಹೇಳುತ್ತೇನೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷೇತ್ರವನ್ನು ಬದಲಾವಣೆ ಮಾಡುವಂಥದ್ದು, ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅನ್ನುವಂಥದ್ದು ಅದು ಮಾಧ್ಯಮದ ಕಲ್ಪನೆ ಮಾತ್ರ. ನಮ್ಮ ವಿರೋಧ ಪಕ್ಷದವರು ಹುಟ್ಟು ಹಾಕುವಂತಹ ಗೊಂದಲ ಮಾತ್ರ. ನಾನು ಕುಡಚಿ ಮತಕ್ಷೇತ್ರದಿಂದಲೇ ಸ್ಪರ್ಧಿಸ್ತೇನೆ. ಜನತೆ ಈ ಬಾರಿ ಹ್ಯಾಟ್ರಿಕ್ ಗೆಲುವಿಗೆ ಜನತೆಯ ಗೆಲುವಾಗತ್ತೆ ಅಂತ ಹೇಳಿ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಚಿಂತಾಮಣಿ ನಗರದ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ತಾಲೂಕು ಅಧ್ಯಕ್ಷರಾದ ಸುಫಿ ಸಲೀಂ ಹಾಗೂ ಗೆಳೆಯರು ಶಾಸಕರಾದ ಜಿಕೆ ಕೃಷ್ಣಾರೆಡ್ಡಿರವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ನು ಸೇರ್ಪಡೆಯಾದವರನ್ನ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿರವರು ಪಕ್ಷದ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸೂಫಿ ಸಲೀಂ, ಕಳೆದ 2 ವರ್ಷಗಳಿಂದ ನಗರಸಭೆಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯಾದಂತಹ ಅನುಕೂಲವಾಗಿಲ್ಲ. ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರ ಅಭಿವೃದ್ದಿ ಕಾರ್ಯಗಳನ್ನು ಮೆಚ್ಚಿ ಬೀದಿ ಬದಿ ವ್ಯಾಪಾರಸ್ಥರ ಅಭಿವೃದ್ದಿಗಾಗಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದಾಗಿ ಹೇಳಿದರು. ಬೀದಿ ಬದಿ ವ್ಯಾಪಾರ ಸಂಘಟನೆ ಒಕ್ಕೂಟದ ಚಿಂತಾಮಣಿ ಶಾಖೆ ಅಧ್ಯಕ್ಷರಾಗಿ 4 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಹಾಗೂ ಇದರ ಜೊತೆಗೆ TVC ಸದಸ್ಯರೂ ಆಗಿದ್ದೀನಿ. ಇವತ್ತು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ, ಇವತ್ತು ಪಕ್ಷ ಬಿಟ್ಟು JDS ಪಕ್ಷಕ್ಕೆ ಸೇರ್ಪಡೆ ಆಗೋ ಕಾಂಗ್ರೆಸ್ ಬಿಟ್ಟು JDS ಪಕ್ಷಕ್ಕೆ ಸೇರ್ಪಡೆ ಆಗೋಕ್ಕೆ ಕೇವಲ ಬೀದಿ ಬದಿ ವ್ಯಾಪಾರಸ್ಥ ಅಭಿವೃದ್ಧಿ ಕಾರಣ. ಕಳೆದ 3 ವರ್ಷದಿಂದ ನನ್ನ ಸಂಘಟನೆ ಅಧ್ಯಕ್ಷರಾಗಿ TVC ಸದಸ್ಯನಾಗಿ ನಗರಸಭೆಯಲ್ಲಿ ಯಾವುದೇ ರೀತಿ ನನಗೂ ಆಗಲಿ ನನ್ನ ಬೀದಿ ಬದಿ ವ್ಯಾಪಾರಸ್ಥರಿಗೂ ಏನೂ ಅನುಕೂಲ ಆಗಿಲ್ಲ, ಅನುಕೂಲ ಆಗೋದಿಲ್ಲ ಅಂತ ಲಾಸ್ಟ್ ತೀರ್ಮಾನಕ್ಕೆ ಬಂದ ಮೇಲೆ ನಮ್ಮ ಶಾಸಕರ JK ಕೃಷ್ಣಾರೆಡ್ಡಿ ಅವರ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ. ನಮಗೆ ಶಾಸಕರ JK ಕೃಷ್ಣಾರೆಡ್ಡಿ ಅವರು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಮಗೂ ಯಾವುದೇ ರೀತಿ ಅದು ಇವತ್ತವರೆಗೂ ತೊಂದರೆ ಆಗಿಲ್ಲ, ಇನ್ನು ಮುಂದೆನೂ ಆಗೋದಿಲ್ಲ ಅಂತ ನಂಬಿ ನಮ್ಮ ಅಭಿವೃದ್ಧಿಗೆ ನಮಗೆ JK ಕೃಷ್ಣಾರೆಡ್ಡಿ ಸಹಕಾರ ಕೊಡ್ತಾರಂತ ಹೇಳಿಬಿಟ್ಟು ಈ ದಿವಸ JDS ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ JDS ಮುಖಂಡರಾದ ಶೇಖ್ ಸಾದಿಕ್, ನಗರಸಭಾ ಸದಸ್ಯರಾದ ಸಲೀಂ ಪಾಷಾ, ಲೋಕೇಶ್, KS ಬಾಬು, ಶಬೀರ್ ಅಹಮದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ TV, ಚಿಂತಾಮಣಿ. ಈ ಬಾರಿಯ ಗುಬ್ಬಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಆಕಾಂಕ್ಷಿಯಾಗಿದ್ದೇನೆ ಅಂತ ಸಾಗರನಹಳ್ಳಿ ವಿಜಯ್ ಕುಮಾರ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಗುಜರಾತ್ನಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ನೀಡಿ ಗೆಲುವು ಪಡೆದಿರುವ ಪಕ್ಷ ನಮ್ಮದು, ಹಾಗಾಗಿ ಈ ಬಾರಿ ರಾಜ್ಯದಲ್ಲಿ ಸಹ ಅಂತಹ ಪ್ರಯತ್ನವೇ ನಡೆಯುತ್ತಿದ್ದು, 3 ದಶಕಗಳಿಂದ ಬಿಜೆಪಿ ಪಕ್ಷ ಕಟ್ಟಿ ಬೆಳೆಸಿದ್ದೇನೆ, ತಾಲೂಕಿನ ಎಲ್ಲ ರಾಷ್ಟ್ರೀಯ ಪಕ್ಷವಾಗಿರುವುದರಿಂದ ಆಕಾಂಕ್ಷಿಗಳ ಪಟ್ಟಿ ಸಾಕಷ್ಟು ಇರುತ್ತದೆ, ಗುಬ್ಬಿ ತಾಲೂಕಿನಲ್ಲಿ ಬಿಜೆಪಿ ಪಕ್ಷ ಗೆಲ್ಲುವುದು ಶತಸಿದ್ಧ, ನಾನು ಸಹ ಪ್ರಬಲ ಆಕಾಂಕ್ಷಿಯಾಗಿ ಕೆಲಸ ಮಾಡಲು ಸಿದ್ಧವಿದ್ದು, ಪಕ್ಷವನ್ನು ಕಟ್ಟಿ ಬೆಳೆಸಿರುವ ನನಗೆ ಪಕ್ಷದಿಂದ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿದರು. ಮಧ್ಯಮ ಸ್ನೇಹಿತರೆ, ನಾನು ಸಾಗರದಲ್ಲಿ ವಿಜಯಕುಮಾರ್ ಅಂತೇಳಿ, ಕಳೆದ 30 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿದ್ದೇನೆ. 1999-1994 ಪ್ರಪ್ರಥಮವಾಗಿ ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಯುವಮೋರ್ಚಾ ಅಧ್ಯಕ್ಷನಾಗಿ ಪದಾರ್ಪಣೆ ಮಾಡಿ 1994 ನಡೆದಂಥ ತಾಲೂಕು ಪಂಚಾಯತಿಯ ಚುನಾವಣೆಯಲ್ಲಿ 1000ಕ್ಕಿಂತಲೂ ಹೆಚ್ಚು ಮತವನ್ನು ಪಡೆದಂಥ ರಾಜ್ಯದ 164ರಲ್ಲಿ ನಾನು ಒಬ್ಬ ಇದ್ದೆ ಅನ್ನೋಂಥದ್ದು ತಿಳಿಸ್ಬೇಕಾಗತ್ತೆ. ಮತ್ತು ಕಳೆದ 2 ಬಾರಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ತಾಲೂಕು ಮಂಡಲದ ಅಧ್ಯಕ್ಷನಾಗಿ ಮತ್ತು ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷನಾಗಿ, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲೆಯ ಉಪಾಧ್ಯಕ್ಷನಾಗಿ ವಿವಿಧ ಜವಾಬ್ದಾರಿಯನ್ನು ಕಳೆದ 30 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಗಳು ಮರೆತುಕೊಂಡಿದ್ದಾರೆ. ಅದಲ್ಲದೆ ಪಕ್ಷ ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪಕ್ಷ ಕೊಟ್ಟಂಥ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಮೆಂಬರ್ಶಿಪ್, ಕಾರ್ಯಕರ್ತರ ಮೆಂಬರ್ಶಿಪ್ನ 2 ಬಾರಿ ವಿಶೇಷವಾಗಿ 30,000ಕ್ಕಿಂತ ಹೆಚ್ಚು ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರನ್ನಾಗಿ ಮಾಡುವಂಥದ್ದಲ್ಲಿ ನನ್ನ ಪಾತ್ರ ಕೂಡ ಇವತ್ತು
ನನ್ನ ಅಧ್ಯಕ್ಷರಾಗಿ ನಮ್ಮ ಕಾರ್ಯಕರ್ತರ ಜೊತೆ ಸೇರಿ ನನ್ನ ಪಾತ್ರ ಅಂತಕ್ಕಂತ ಅದನ್ನು ನಮ್ಮ ಕಾರ್ಯಕರ್ತರ ಪಡೆಯನ್ನು ರಚಿಸಿ ಇವತ್ತು ಕೂಡ 213 ಬೂತ್ನಲ್ಲಿ ಸುಮಾರು 150 175 ಬೂತ್ನಲ್ಲಿ ಇವತ್ತು ಕೂಡ ಕಾರ್ಯಕರ್ತರನ್ನ ಹೆಸರಿಸಿದ್ದಾರೆ ಅಂತ ಅಭಿಮಾನ ಕಾರ್ಯಕರ್ತರು ನನ್ನ ಬಗ್ಗೆನೂ ಅಭಿಮಾನ ಇದೆ ಮತ್ತು ಕಾರ್ಯಕರ್ತರು ಗುರುಪು ಆಗಿದೆ ಹಾಗಾಗಿ ಮೊನ್ನೆ ನಡೆದಂಥ ಗುಜರಾತಿನ ಚುನಾವಣೆಯಲ್ಲಿ ತಾವೆಲ್ಲ ನೋಡಿದಂಥದ್ದು ಕಾರ್ಯಕರ್ತರಿಗೆ ಪಕ್ಷ ಟಿಕೆಟ್ ಕೊಟ್ಟು ಗೆಲ್ಲಿಸ ಅಂತದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಅದು ಮುಂಚೆಯಿಂದಲೂ ಬಂದಿದೆ. ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಯುರೇನಿಯಂ ಯುಕ್ತ ಶುದ್ಧ ಕುಡಿಯುವ ನೀರಿಗಾಗಿ ಒತ್ತಾಯಿಸಿ ಜನಜಾಗೃತಿ ಪಾದಯಾತ್ರೆಯನ್ನ ನಡೆಸಲಾಗುವುದು ಅಂತ ಜಿಲ್ಲಾಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಆರ್ ಆಂಜನೇಯ ರೆಡ್ಡಿ ಮಾರ್ಚ್ 3 ಪಾದಯಾತ್ರೆ ಗೌರಿಬಿದನೂರು ತಾಲೂಕು ವಿದ್ರಾಶ್ವತ್ವದಿಂದ ಪ್ರಾರಂಭವಾಗಿ ಮಂಚಿನಹಳ್ಳಿ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು ಮುಗಿಸಿ ಕೋಲಾರದಲ್ಲಿ ಅಂತ್ಯಗೊಳಿಸಲಾಗುವುದು. 16 ವರ್ಷಗಳಿಂದ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿರುವ ರೈತರು, ಪ್ರಗತಿಪರ ಹೋರಾಟಗಾರರು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು. ಯುರೇನಿಯಂ ಯುಕ್ತ ನೀರು ಕುಡಿಯಲು ಯೋಗ್ಯವಲ್ಲ ಅಂತ ಕೇಂದ್ರ ಸರ್ಕಾರವೇ ಸೂಚಿಸಿ ಸೂಕ್ತ ಶುದ್ಧ ಕುಡಿಯುವ ನೀರು ಕೊಡಿ ಅಂತ ಸೂಚಿಸಿದರು. ರಾಜ್ಯ ಸರ್ಕಾರ ತಲೆಕೆಡಿಸಿಕೊಂಡಿಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿಯುತ್ತಿರುವ ತ್ಯಾಜ್ಯ ನೀರಿನ 3ನೇ ಹಂತದ ಶುದ್ಧೀಕರಣ ಮಾಡುವುದಾಗಿ ಭರವಸೆ ನೀಡಿರುವ ಸರ್ಕಾರ ಇನ್ನೂ ಬಿಡಿಗಾಸು ಸಹ ಬಿಡುಗಡೆ ಮಾಡಿಲ್ಲ ಅಂತ ವ್ಯಂಗ್ಯವಾಡಿದರು. ಹಾಗಾಗಿ ಇಂಥ ಸುಸಂದರ್ಭದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ 10 ಪಾದಯಾತ್ರೆ ವಿದ್ರಾಶ್ವತ್ವದಿಂದ ಹಿಡಿದು ಮಂಚೇನಹಳ್ಳಿ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು, ಕೋಲಾರ, ಹೀಗೆ ಮೊದಲನೇ ಹಂತದಲ್ಲಿ ಈ ಒಂದು ಮಾರ್ಗದಲ್ಲಿ 10 ಕಾಲ ಚಲಿಸಿ ಅಲ್ಲಿ ಬರುವಂಥ ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರು ಎಲ್ಲ ಇವರ ಜೊತೆ ಸಂವಾದವನ್ನು ಮಾಡಿ ಚರ್ಚೆ ಮಾಡಿ ಈ 30 ವರ್ಷಗಳಲ್ಲಿ ನಮಗಾಗಿರ್ತಕ್ಕಂಥ ಅನ್ಯಾಯಗಳೇನು, ನಮ್ಮ ಇವತ್ತು ಕುಡಿಯೋ ನೀರಿನ ಗುಣಮಟ್ಟ ಹೇಗಾಗಿದೆ ಅಂದರೆ ಇವತ್ತು ಎತ್ತಿನಹೊಳೆ ಯೋಜನೆಯಿಂದ ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳಿ ಒಂದು 13,000 ಕೋಟಿ ಖರ್ಚಾಯಿತು, ಒಂದು ಹನಿ ನೀರು ಬಂದಿಲ್ಲ. ಆದರೆ ಫ್ಲೋರೈಡು ನೈಟ್ರೈಟ್ ಕುಡಿತಾ ಇದ್ದೀವಿ ಅಂತ ಹೇಳಿ ತೋರಿಸಿ ಇವತ್ತು ನಮ್ಮ ಕುಡಿಯುವ ನೀರಿನಲ್ಲಿ ಯುರೇನಿಯಂ ಬಂದಿದೆ. ಇಂಥ ನೀರನ್ನು ಕುಡಿಯೋದ್ರಿಂದ ಎಲ್ರಿಗೂ ಕಿಡ್ನಿಗೆ ಫೇಲ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಲಿವರ್ ಫೇಲ್ ಆಗುತ್ತೆ. ಆದರೆ ಮುಗ್ಧ ಜನತೆಗೆ ಅದು ಯಾವುದೂ ಗೊತ್ತಾಗ್ತಾ ಇಲ್ಲ. IASC ಹೇಳಿರುವಂಥ ಈ ಯುರೇನಿಯಂ ಇದೆ, ಇವರಿಗೆ ಪರ್ಯಾಯ ಕುಡಿಯುವ ನೀರನ್ನು ಕೊಡಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾವು ಮುಂದೆ ಇಟ್ಕೊಂಡು ಜನಸಾಮಾನ್ಯರು ಇವತ್ತು ಚುನಾವಣೆಗೆ ಬರುವಂಥ ರಾಜಕೀಯ ಪಕ್ಷಗಳನ್ನು, ರಾಜಕೀಯ ಜನಪ್ರತಿನಿಧಿಗಳನ್ನು ಏನು ಕೇಳ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರಿ ನೌಕರರು ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಚಿಂತಾಮಣಿ ತಾಲೂಕಿನಲ್ಲಿ ಬೆಂಬಲ ದೊರೆತಿದ್ದು ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಗಳು ಬಿಕೋ ಎನ್ನುತ್ತಿದ್ವು. ನಗರದ ತಾಲೂಕು ಕಚೇರಿ, ನಗರಸಭೆ ಕಾರ್ಯಾಲಯ, ತಾಲೂಕು ಪಂಚಾಯಿತಿ ಕಾರ್ಯಾಲಯ, ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ನೌಕರರು ಇಲ್ಲದೆ ಖಾಲಿ ಇದ್ದವು. ವಿದ್ಯಾರ್ಥಿಗಳು ಶಾಲೆಗೆಂದು ಬಂದು ಆಟೋಗಳಲ್ಲಿ ಪ್ರಯಾಣಿಸಿದರು. ಅಷ್ಟೇ ಅಲ್ಲದೆ ಪರೀಕ್ಷೆ ಸಮೀಪಿಸುತ್ತಿರುವ ವೇಳೆ ಸರ್ಕಾರಿ ಶಿಕ್ಷಕರು ಮುಷ್ಕರ ಮಾಡಿದರೆ ಪರೀಕ್ಷೆಗಳಿಗೆ ಹೇಗೆ ತಯಾರಾಗುವುದು ಎಂದು ಪೋಷಕರು ಪ್ರಶ್ನಿಸಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ರಾಜ್ಯ ಮಟ್ಟದ ನಾಯಕರ ನೇತೃತ್ವದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಆರಂಭಿಸಲು ಮುಂದಾಗಿದ್ದು ನಾಳೆ ಮಹದೇಶ್ವರ ಬೆಟ್ಟಕ್ಕೆ ಜೆಪಿ ನಡ್ಡಾ ಭೇಟಿ ನೀಡಲಿದ್ದಾರೆ. ನಾಳೆ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಆರಂಭವಾಗಲಿದ್ದು ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜೆಪಿ ನಡ್ಡಾ ಭೇಟಿಯನ್ನು ನೀಡಿ ಮಾದಪ್ಪನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಬಳಿಕ ಸಾಲೂರು ಮಠಕ್ಕೆ ಭೇಟಿ ನೀಡಿ ಸೋಲಿಗರ ಜೊತೆ ಸಂವಾದ ನಡೆಸುವುದರ ಮೂಲಕ ಮೊದಲ ಹಂತದ ಮತಭೇಟೆಗೆ ಸಿದ್ಧರಾಗಿದ್ದಾರೆ. ಬಿಜೆಪಿ ನಡೆಸುತ್ತಿರುವ ವಿಜಯ ಸಂಕಲ್ಪ ಯಾತ್ರೆ ರಾಜ್ಯದ 4 ದಿಕ್ಕಿನಿಂದ ಆರಂಭಗೊಳ್ಳಲಿವೆ.
ಇನ್ನು ನಡ್ಡಾಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರು ಸಾಥ್ ನೀಡಲಿದ್ದಾರೆ. ಈ ವೇಳೆ ಮಾತನಾಡಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎಂ ರಾಜೇಂದ್ರ, ಮಹದೇಶ್ವರ ಬೆಟ್ಟ ಸಾಲೂರು ಮಠಕ್ಕೆ ನಡ್ಡಾ ಭೇಟಿ ನೀಡಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಪ್ರಸಾದವನ್ನು ಸೇವಿಸಿ ನಂತರ ಹೆಲಿಕಾಪ್ಟರ್ ಮೂಲಕ ಹನೂರಿಗೆ ತೆರಳಿ ನಡ್ಡಾ ಸೇರಿದಂತೆ ಬಿಜೆಪಿ ನಾಯಕರೆಲ್ಲರೂ ಒಟ್ಟಾಗಿ ಸೇರಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿಯ ಭದ್ರಕೋಟೆಯಲ್ಲಿ ಬಿಜೆಪಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಲಿದೆ ಎಂದರು. ಹೆಲಿಕಾಪ್ಟರ್ ಮೂಲಕ ಹನೂರಿಗೆ ತೆರಳಿ ಯಾತ್ರೆಯ ಉದ್ದಕ್ಕೂ ಬಿಜೆಪಿಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಾಧನೆಯನ್ನು ಜನರಿಗೆ ಸಾರಲಿದ್ದಾರೆ. ಬಿಜೆಪಿ ನಾಯಕರನ್ನು ಬೃಹತ್ ಬೈಕ್ ರ್ಯಾಲಿ ಮೂಲಕ ಕಾರ್ಯಕರ್ತರು ಬರಮಾಡಿಕೊಳ್ಳಲಿದ್ದಾರೆ ಹಾಗೂ ನಗರದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಬಿಜೆಪಿ ನಾಯಕರು ಪುಷ್ಪಾರ್ಚನೆ ಮಾಡಿ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಮೊದಲನೇ ದಿವಸ ಅಲ್ಲಿ ದೇವರ ಪೂಜೆ ಮಾಡಿ ಅದಾದ ನಂತರ ಬೆಟ್ಟದಲ್ಲಿ ರಥ ಚಾಲನೆ ಆಗುತ್ತೆ. ಅದಾಗಿದ ತಕ್ಷಣ ಬೆಳಗ್ಗೆ 12:00 to 12:30 ಆ ರಥ ಚಾಲನೆ ದೇವಸ್ಥಾನದಲ್ಲಿ ಆಗುವಂಥ ಒಂದು ಸೂಚನೆ ಇಲ್ಲಿವರೆಗೂ ನಾವು ಬಂದಿರೋದು. ಅದಾದ ನಂತರ ಅಲ್ಲಿಂದ ಅಸೋಲಿಗರ ಜೊತೆಲಿ ಒಂದಷ್ಟು ನಮ್ಮ ಸಂವಾದ ಜೆ ಪಿ ನಡ್ಡಾಜಿ ಅವರು ಒಂದಷ್ಟು ಮಾತುಕತೆ ಮಾಡುವಂಥ ಒಂದು ಕಾರ್ಯಕ್ರಮವೂ ಕೂಡ ಇದೆ. ಅಲ್ಲಿ 12:30 to 1:00 ಚಾಲನೆ ಕೊಟ್ಟ ಮೇಲೆ ಬೇಡಿಗಂ ಬಂಟರು ಮತ್ತು ಅವರ ಜೊತೆ ಸೋಲಿಗರ ಜೊತೆಲಿ ಅದಾದ ಮೇಲೆ ಸಾಲೂರು ಮಠದಲ್ಲಿ ಮಧ್ಯಾಹ್ನ ಊಟವನ್ನು ಸೇವಿಸಿ ಅಲ್ಲಿಂದ ಹನೂರಿಗೆ ಬರ್ತಾರೆ. ಎಲ್ಲ ಮುಖಂಡರುಗಳು ಕೂಡ ಹನೂರಿಗೆ ಬರ್ತಾರೆ. ಅಲ್ಲಿ ಬಂದು ಸುಮಾರು ಒಂದು 15-20 ಸಾವಿರ ಜನ ಹನೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋಂಥ ಎಲ್ಲ ಸಮಾಜದ ಜನ ಮತ್ತು ನಮ್ಮ ಕಾರ್ಯಕರ್ತರನ್ನು ಕೂಡ ಉದ್ದೇಶಿಸಿ ಜೆ ಪಿ ನಡ್ಡಾಜಿಯವರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಯಡಿಯೂರಪ್ಪ ಅವರು ಮತ್ತು ಇನ್ನಿತರ ನಾಯಕರುಗಳು ಯಾರಿದ್ದಾರೆ ಈ ತಂಡದಲ್ಲಿರೋರು ಎಲ್ಲನೂ ಕೂಡ ಅವರಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತಾಡಿ ಅದು 2:00 ಹನೂರಲ್ಲಿ ಸಭೆಯನ್ನು ಉದ್ದೇಶಿಸಿ ಎಲ್ಲ ನಮ್ಮ ನಾಯಕರುಗಳು ಮಾತಾಡ್ತಾರೆ. ಅದನ್ನ ಬಹಿರಂಗ ಸಭೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.